ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಹನಾ ಕೈ ರುಚಿ ಇವತ್ತು ನೋಡ್ರಿ ನಾನು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗುವಂಥ ಒಂದು ಸೂಪರ್ ಚಟ್ನಿ ರೆಸಿಪಿ ತೋರಿಸ್ತಾ ಇದ್ದೀನಿ ನೋಡ್ರಿ ಇದು ಪಟಾಪಟ ಅಂತ ಒಂದು ಹತ್ತು ನಿಮಿಷದಲ್ಲಿ ರೆಡಿ ಆಗುವಂತಹ ಒಂದು ಸೂಪರ್ ಆದಂತಹ ಸೈಡ್ ಡಿಶ್ ನೋಡಿರಿ ಫ್ರೆಂಡ್ಸ್ ಇದು ನೀವು ನೋಡ್ರಿ ಒಂಥರ ಪಲ್ಯ ಮಾಡ್ಕೊಂಡು ಇದನ್ನ ಬಿಸಿ ಬಿಸಿ ರೊಟ್ಟಿ ಜೊತೆ ರೀ ರೈಸ್ ಜೊತೆ ರೀ ಇಲ್ಲಾಂದ್ರೆ ಚಪಾತಿ ಜೊತೆ ಕೂಡ ತಿನ್ಬೋದು ನೋಡ್ರಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಕೊಡೋದನ್ನ ಮರಿಬೇಡ್ರಿ ಹಾಗೇನು ಹೊಸದಾಗಿ ಏನಾದರೂ ನಮ್ಮ ಚಾನಲ್ ನೋಡೋರಾಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲನ್ನು ಒಂದು ಬಟನ್ನ ಟ್ಯಾಪ್ ಮಾಡೋದನ್ನು ಮರಿಬೇಡ್ರಿ ಇವಾಗ ಇದನ್ನು ಯಾವ ಥರ ಮಾಡೋದು ಅಂತ ನೋಡೋಣ ಬರ್ರಿ ಇವಾಗ ಮೊದಲಿಗೆ ಒಂದು ಪ್ಯಾನ್ ಬಿಸಿ ಮಾಡೋಕೆ ಇಟ್ಕೊಂಡೇನ್ರಿ ಇದರಲ್ಲಿ ಒನ್ ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ರೀ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಬೇಕ್ರಿ ಈ ಚಟ್ನಿಯಲ್ಲಿ ಅಂದ್ರೆ ಕೆಡೋದಿಲ್ಲ ನೋಡಿರಿ ಫ್ರೆಂಡ್ಸ್ ಚಲೋ ಇರುತ್ತೆ ರೀ ಒಂದು ನಾಲ್ಕು ದಿನಗಳ ಕಾಲ ಇಟ್ಕೊಂಡು ಕೂಡ ತಿನ್ಬೋದು ರೀ ನೀವು ಇದನ್ನು ಈಗ ಎಣ್ಣೆ ಬಿಸಿ ಹತ್ತಿರ ಈಗ ಇದರಲ್ಲಿ ಒಂದೂವರೆ ಗಡ್ಡೆ ಅಥವಾ ಎರಡು ಗಡ್ಡೆ ಬೆಳ್ಳುಳ್ಳಿ ಈ ಥರ ಸಿಪ್ಪೆ ಸುರಿದ್ಬಿಟ್ಟು ಹಾಕ್ಕೊಳ್ಳೋಣ್ರಿ ಒಂದು ಹದಿನೈದರಿಂದ ಇಪ್ಪತ್ತು ಹೆಸರು ಇದ್ದಾವೆ ರೀ ಇವು ಹಾಗೆಯೇ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಈ ಥರ ಉದ್ದಾಗಿ ತೆರಳಗೆ ಕಟ್ ಮಾಡಿರೋದು ಹಾಕ್ಕೊಳ್ಳೋಣ ರೀ ಈಗ ಇವೆರಡೂ ಕೂಡ ಒಂದು ಸ್ವಲ್ಪ ಚಲೋತ್ತಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ ಇದನ್ನು ನೋಡಿರಿ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ನಿಮಿಷಗಳ ಕಾಲ ಈ ಥರ ಮಿಕ್ಸ್ ಮಾಡ್ಕೊತಾನೆ ಫ್ರೈ ಮಾಡ್ಕೊಳ್ಳೋಣ ರೀ ಒಂದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ನೋಡಿರಿ ಫ್ರೆಂಡ್ಸ್ ಉಳ್ಳಾಗಡ್ಡಿ ಹಾಗೂ ಬಳ್ಳಿ ಈಗ ಇದನ್ನು ಫ್ರೈ ಆದಮೇಲೆ ಇದರಲ್ಲಿ ಒಂದು ನಾಲ್ಕರಿಂದ ಐದು ಒಣ ಮೆಣಸಿನ್ಕಾಯಿ ಹಾಕೊಳ್ಳೋಣ ನೀವು ಯಾವುದೇ ಒಣ ಮೆಣಸಿನ್ಕಾಯಿ ಯೂಸ್ ಮಾಡ್ಬೋದು ರೀ ಇದನ್ನು ಕೂಡ ಹಾಕಿ ಈ ಥರ ಚೊಲೋತ್ತನಗೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಈಗ ನೋಡ್ರಿ ಇದರಲ್ಲಿ ಒಂದು ನಾಲ್ಕೆಲೆ ಕರಿಬೇವು ಹಾಕೊಳ್ಳೋಣ ರೀ ಈಗ ಇದರಲ್ಲಿ ಒನ್ ಟೀ ಸ್ಪೂನ್ ಅಷ್ಟೇ ಜೀರಿಗೆ ಹಾಕೊಳ್ಳೋಣ ಜೀರಿಗೆ ಹಾಕೋದ್ರಿಂದ ಚಟ್ನಿ ಘಮ ಘಮ ಅಂತ ವಾಸನೆ ಬರುತ್ತೆ ನೋಡಿರಿ ಫ್ರೆಂಡ್ಸ್ ಹಾಗೇ ಟೇಸ್ಟ್ ಕೂಡ ಚಲೋ ಆಗುತ್ತೆ ರೀ ಈಗ ಹಾಕಿದನ್ನು ಒಂದು ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಒಂದು ಇಪ್ಪತ್ತು ಸೆಕೆಂಡ್ಗಳ ಕಾಲ ಅಷ್ಟೇ ಫ್ರೈ ಮಾಡ್ಕೊಳ್ಳೋಣ್ರಿ ಫ್ರೈ ಮಾಡ್ಕೊಂಡು ಈಗ ಗ್ಯಾಸಿನ ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ್ರಿ ಆಫ್ ಮಾಡಿದಾದ್ಮೇಲೆ ಇದರಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಅದರಲ್ಲಿನೇ ಒಂದು ಸ್ವಲ್ಪ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಅದು ಹೆಂಗಿದ್ರು ಪ್ಯಾನ್ ಬಿಸಿ ಇರುತ್ತೆ ರೀ ಫ್ರೆಂಡ್ಸ್ ಅಷ್ಟರಲ್ಲಿನೇ ಇದನ್ನು ಮಿಕ್ಸ್ ಮಾಡ್ಕೋಬೇಕು ರೀ ಕೊತ್ತಂಬರಿ ಕೂಡ ಈಗ ಇದು ಪೂರ್ತಿ ತನ್ನಗಾದಮೇಲೆ ಇದನ್ನು ಮಿಕ್ಸಿ ಜಾರ್ನಲ್ಲಿ ತೊಗೊಂಡೇನು ಈಗ ಇದರಲ್ಲಿ ಒಂದು ಸ್ವಲ್ಪ ಹುಂಚೆಯನ್ನು ತಿನ್ರಿ ಹುಳಿಗೋಸ್ಕರ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಇದನ್ನೆಲ್ಲ ಹಾಕಿರಿ ಇದನ್ನು ಪೂರ್ತಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ತೆರಿ ತೆರಿಯಾಗಿ ಇರಬಾರ್ದ್ರಿ ಇದು ಪೂರ್ತಿ ಫೈನ್ ಪೇಸ್ಟ್ ಇರಬೇಕು ನೋಡಿರಿ ಈ ಥರ ಅಂದ್ರೆ ಚಟ್ನಿ ಕನ್ಸಿಸ್ಟೆನ್ಸಿ ಚಲೋತ್ನಾಗಿ ಬರುತ್ತೆ ರೀ ಫ್ರೆಂಡ್ಸ್ ಈಗ ಒಗ್ಗರಣೆ ಕೊಡೋಕೆ ನೋಡ್ರಿ ಮತ್ತೆ ಅದೇ ಪ್ಯಾನ್ ಬಿಸಿ ಮಾಡೋಕೆ ಇಟ್ಕೊಂಡೇನ್ರಿ ಇದರಲ್ಲಿ ಒಂದು ಮತ್ತು ಒಂದು ಟೀ ಅಷ್ಟೇ ಎಣ್ಣೆ ಹಾಕೊಳ್ಳೋಣ ರೀ ಈಗ ಎಣ್ಣೆ ನೋಡಿರಿ ಬಿಸಿ ಆತ ಈಗ ಇದರಲ್ಲಿ ಒಂದು ಟೀ ಅಷ್ಟೇ ಉದ್ದಿನಬೇಳೆ ಹಾಕೊಳ್ಳೋಣ ರೀ ಹಾಗೆಯೇ ಒಂದು ಅರ್ಧ ಟೀ ಅಷ್ಟೇ ಸಾಸಿವೆ ಹಾಕೊಳ್ಳೋಣ ರೀ ಹಾಕಿ ನೋಡ್ರಿ ಒಂದು ಸ್ವಲ್ಪ ಚಟಪಟ ಅನ್ಬೇಕು ರೀ ನಾವು ಜೀರಿಗೆ ನೋಡಿರಿ ಆಲ್ರೆಡಿ ಹಾಕೊಂಡಿದ್ದೀವಿ ರೀ ಫ್ರೆಂಡ್ಸ್ ಚಟ್ನಿಯಲ್ಲಿ ನೀವು ಬೇಕಾದರೆ ಒಗ್ಗರಣೆಯಲ್ಲಿ ಕೂಡ ಹಾಕೋಬೋದು ರೀ ಚಿಟಿಕೆ ಅಷ್ಟೇ ಹಿಂಗೆ ಹಾಕೊಳ್ಳೋಣ ರೀ ಹಾಗೇನೇ ಒಂದು ನಾಲ್ಕು ಎಲೆ ಕರಿಬೇವು ಹಾಕ್ಕೊಳ್ಳಣ ಹಾಕಿ ನೋಡಿರಿ ಇವು ನಾಲ್ಕು ಕೂಡ ಒಂದು ಸ್ವಲ್ಪ ಚಟಪಟ ಅನ್ಬೇಕು ರೀ ಅಲ್ಲಿವರೆಗೂ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ರೀ ಈಗ ನೋಡಿರಿ ಬೇಳೆ ಕಲರ್ ಪೂರ್ತಿ ಚೇಂಜ್ ಆಗಿದ್ದಾವೆ ರೀ ಫ್ರೆಂಡ್ಸ್ ಈಗ ಇದರಲ್ಲಿ ನಾವು ಚಟ್ನಿ ರುಬ್ಬಿಟ್ಕೊಂಡಿವೆ ರೀ ಅದನ್ನು ಹಾಕೊಳ್ಳೋಣ ರೀ ಮಿಕ್ಸಿ ಜಾರ್ನಲ್ಲಿ ನೋಡಿರಿ ಫ್ರೆಂಡ್ಸ್ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಹಾಕೊಳ್ಳೋಣ ರೀ ಇದರಲ್ಲಿ ನೀರು ಕೂಡ ಯೂಸ್ ಮಾಡಬೇಕು ನೋಡಿರಿ ಈಗ ನೋಡಿರಿ ಇದನ್ನೆಲ್ಲ ಹಾಕೊಂಡ್ಮೇಲೆ ಇದನ್ನು ಈ ಥರ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡ್ಕೊತಾನೆ ನೋಡಿರಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ಚಲೋತ್ನಾಗೆ ಹಸೆ ಹಾಸಿನಿ ಪೂರ್ತಿ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ್ರಿ ಆಯಿಲ್ ಪೂರ್ತಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ರೀ ಇದರಲ್ಲಿ ಉಪ್ಪು ಖಾರ ಕಡಿಮೆ ಆಗಿದ್ರೆ ಟೇಸ್ಟ್ ಮಾಡಿ ನೋಡಿ ಹಾಕೋಬೇಕು ನೋಡಿರಿ ನೀವು ಈಗ ನಮ್ಮ ಚಟ್ನಿ ನೋಡಿರಿ ಫ್ರೆಂಡ್ಸ್ ರೆಡಿ ಆಯ್ತು ಈಗ ಗ್ಯಾಸಿನ ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ ರೀ ಈಗ ಇಲ್ಲಿ ನೋಡಿರಿ ಫ್ರೆಂಡ್ಸ್ ನಮ್ಮ ಚಟ್ನಿ ಎಷ್ಟು ಮಸ್ತಾಗಿ ರೆಡಿ ಆಗೈತೆ ನೋಡಿರಿ ನೀವು ನೋಡಿರಿ ಈ ಥರ ರೆಡಿ ಮಾಡಿ ಇದನ್ನು ಒಂದು ನಾಲ್ಕು ದಿನಗಳ ಕಾಲ ಇಟ್ಕೊಂಡು ತಿನ್ಬೋದು ರೀ ಫ್ರಿಜ್ನಲ್ಲಿ ಏನಾದರೂ ಇಟ್ಕೊಂಡು ತಿಂದರೆ ನೀವು ಒಂದು ವಾರದ ಗಟ್ಟಲೆ ಇಟ್ಕೊಂಡು ತಿನ್ಬೋದು ನೋಡಿರಿ ಫ್ರೆಂಡ್ಸ ಕೆಡೋದಿಲ್ಲ ರೀ ಏನಿಲ್ಲ ರೀ ಇದು ಚಲೋನೇ ರೀ ಇವತ್ತು ನಾನು ಮಾಡಿದ್ದು ಸಿಂಪಲ್ ಆದಂತಹ ಬೆಳ್ಳುಳ್ಳಿ ಚಟ್ನಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ರೀ ಇಷ್ಟ ಆದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿರಿ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡಾತ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆಯೇ ನಮ್ಮ ವೀಡಿಯೋ ನೋಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಶೇರ್ ಮಾಡಿರಿ